ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ ವೇದ, ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫುಡ್ ಅಲರ್ಜಿ, ಕೆಲವೊಂದು ಆಹಾರಗಳಿಗೆ ಅಲರ್ಜೀಸ್ ಆಗ್ತಾ ಇರುತ್ತೆ. ಇಂಥ ಸಮಸ್ಯೆಯನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಲಿಸ್ಕೊಡ್ಲಾಗ್ತದೆ. ಹೌದು, ಮೊಟ್ಟ ಮೊದಲಿಗೆ ನಮಗೆ ಯಾವ ಆಹಾರದಿಂದ ಅಲರ್ಜಿ ಉಂಟಾಗ್ತಿದೆ ಅನ್ನೋದನ್ನ ಕಂಡಿಡ್ಕೊಳ್ಬೇಕು. ಅಂಥ ಆಹಾರವನ್ನು ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ, ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ವೀಕ್ಷಕರೇ, ಯೂಸ್ ಮಾಡಿರುವಂತಹ ಎಣ್ಣೆ ಆಗಿರ್ಬೋದು, ಮತ್ತೆ ಬಳಸುವಂಥದ್ದು, ಯೂಸ್ ಮಾಡಿರೋ ಎಣ್ಣೆಯನ್ನು ಇಟ್ಕೊಂಡು ಮತ್ತೊಂದು ಆಹಾರಕ್ಕೆ ಬಳಸುವಂಥದ್ದು ಅವಾಯ್ಡ್ ಮಾಡ್ಕೊಳ್ಬೇಕು, ಇದನ್ನ ಮಾಡಬಾರ್ದು. ಅದೇ ರೀತಿ ಜೊತೆಗೆ ಪ್ರಿಸರ್ವ್ಡ್ ಫುಡ್ ಆಗಿರ್ಬೋದು, ಕ್ಯಾನ್ಡ್ ಫುಡ್ ಆಗಿರ್ಬೋದು, ಈ ಥರ ಯೂಸ್ ಮಾಡೋದ್ರಿಂದ ಇನ್ನಷ್ಟು ಅಲರ್ಜಿಯನ್ನು ಉಲ್ಬಣಗೊಳಿಸ್ಲಿಕ್ಕೆ ಕಾರಣ ಆಗ್ಬಿಡುತ್ತೆ. ಹಾಗಾಗಿ ವೀಕ್ಷಕರೇ, ಆಹಾರದಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅತ್ಯಗತ್ಯ. ಕರಿದಂಥ ಆಹಾರ ಆಗಿರ್ಬೋದು, ಸೀಫುಡ್ಸ್ಗಳಾಗಿರ್ಬೋದು, ಬದನೆ, ಮೆಣಸು, ಪ್ರಾನ್ಸ್ ಆಗಿರ್ಬೋದು, ಕ್ರ್ಯಾಬ್ಸ್ ಆಗಿರ್ಬೋದು, ಅದೇ ರೀತಿ ನಾನ್ ವೆಜ್ಗೆ ಕೆಲವೊಬ್ಬರಿಗೆ ಅಲರ್ಜೀಸ್ ಆಗ್ತಾ ಇರುತ್ತೆ. ಫುಡ್ ಅಲರ್ಜೀಸ್ ಆದ ತಕ್ಷಣವೇ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು, ಇಂಡೈಜೇಷನ್ ಪ್ರಾಬ್ಲಮ್, ಡಯೇರಿಯಾ ಆಗುವಂಥದ್ದು, ಹಾಗೆ ಮೈಕೈಯೆಲ್ಲ ತುರ್ಕೆ ಬರ್ತಾ ಇರುತ್ತೆ, ಗಂದಲೆ ಆಗ್ತಾ ಇರುತ್ತೆ, ಹಾಗೆ ತುಟಿಗಳು ಊದ್ಕೊಂಡ್ಬಿಡುತ್ತೆ. ಇದೆಲ್ಲದೂ ಕೂಡ ಫುಡ್ ಅಲರ್ಜೀಸಿಂದ ಆಗ್ತಾ ಇರುತ್ತೆ. ಇಂಥ ಸಮಸ್ಯೆಯನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದಕ್ಕೆ ಒಮೆಗಾ 6 ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ಕಮ್ಮಿ ಮಾಡಿ ಒಮೆಗಾ 3 ಪೋಷಕಾಂಶ ಇರುವಂಥ ಆಹಾರವನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ವಿಟಮಿನ್ ಸಿ ಜೀವಸತ್ವ ಇರುವಂತಹ ಹಣ್ಣುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಂಬೆ, ಪೇರಲೆ, ನಿಂಬೆಹಣ್ಣಾಗಿರ್ಬೋದು, ಪೇರಲೆ, ಅದೇ ರೀತಿ ಕಿತ್ತಳೆ, ಮೂಸಂಬಿ, ಇವೆಲ್ಲದರಲ್ಲೂ ಕೂಡ ವಿಟಮಿನ್ ಸಿ ಜಾಸ್ತಿ ಪ್ರಮಾಣದಲ್ಲಿ ಸಿಗೋದ್ರಿಂದ ಅಲರ್ಜೀಸ್ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಆಗುತ್ತೆ. ಫುಡ್ ಅಲರ್ಜೀಸಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಇಚ್ಚಿಂಗ್ ಆಗ್ತಾ ಇದೆ, ಇಂಡೈಜೇಷನ್ ಪ್ರಾಬ್ಲಮ್ ಇದೆ ಅಂತಂದರೆ, ಒನ್ ವೀಕ್ ನೀವು ನೈಸರ್ಗಿಕವಾಗಿ ಅಂದರೆ ಒನ್ ವೀಕ್ ನೀವು ನ್ಯಾಚುರಲ್ ಡಯಟ್ಗೆ ಬರಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಇಂಥ ಸಮಸ್ಯೆಯನ್ನು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬೋದು. ಹೆಚ್ಚು ಹಣ್ಣು, ತರಕಾರಿ, ನಟ್ಸ್, ಸೀಡ್ಸ್, ಒಳ್ಳೆ ಕೊಬ್ಬನ್ನು ಕೊಡೋದ್ರಿಂದ, ಮೊಳಕೆ ಕಾಳುಗಳನ್ನ ತಗೊಳ್ಳುವಂಥದ್ದು, ಅದೇ ರೀತಿ ಬಾಯ್ಲ್ಡ್ ವೆಜಿಟೇಬಲ್, ರಾ ವೆಜಿಟೇಬಲ್ಸ್ ಆಗಿರ್ಬೋದು, ಜ್ಯೂಸಸ್ಗಳನ್ನ, ಈ ಥರ ಒನ್ ವೀಕ್ ನೈಸರ್ಗಿಕ ನಿರ್ಮಿತ ಆಹಾರಗಳನ್ನ, ಪ್ರಕೃತಿದತ್ತ ಆಹಾರಗಳನ್ನ ತಗೊಳ್ಳೋದ್ರಿಂದ ಖಂಡಿತ ಇಂಥ ಫುಡ್ ಅಲರ್ಜೀಸ್ಗಳನ್ನ ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಹಾಗೆ ಅದೇ ರೀತಿ ವೀಕ್ಷಕರೇ, ಇದಕ್ಕೆ ಮನೆಮದ್ದು ತಿಳಿಸ್ಕೊಡೋದಾದರೆ, ಮನೆಮದ್ದು ಏನು ಅಂತ ನೋಡೋದಾದರೆ, ತುಳಸಿ, ತುಳಸಿ ಎಲೆಯೊಂದಿಗೆ ವಿಳೆದೆಲೆ, ಹಾಗೆ ಸ್ವಲ್ಪ ನಿಂಬೆಹಣ್ಣು, ಅರಿಶಿನ, ಇದಿಷ್ಟನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ರೆಡಿ ಮಾಡ್ಕೊಳ್ಬೇಕು. ಈ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಒಂದು ಬಾರಿ, ಹಾಗೆ ಸಂಜೆ ಒಂದು ಬಾರಿ ಕುಡಿಯೋದ್ರಿಂದ ಖಂಡಿತ ಈ ಮೈಕೈ ಕೆರೆತ ಬರ್ತಾ ಇದೆ ಅನ್ನೋಂಥವ್ರಿಗೆ, ಇಂಡೈಜೇಷನ್ ಪ್ರಾಬ್ಲಮ್ ಇದೆ ಅನ್ನೋಂಥವ್ರಿಗೆ ಇದು ಖಂಡಿತ ಸಹಾಯ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ಕರಿಬೇವು, ಕರಿ ಲೀವ್ಸ್ ಅಂತ ಹೇಳ್ತೇವೆ, ಕರಿಬೇವಿಗೆ ಸ್ವಲ್ಪ ಹಾಗಲಕಾಯಿ ಬೀಜ ತಗೊಳ್ಬೇಕಾಗತ್ತೆ. ಕರಿಬೇವಿಗೆ ಹಾಗಲಕಾಯಿ ಬೀಜ, ಹಾಗೆ ಅರಿಶಿನವನ್ನು ಹಾಕಿ ಕಷಾಯವನ್ನು ಶೋಧಿಸ್ಕೊಂಡು, ಆ ಕಷಾಯ ರೆಡಿ ಮಾಡಿಕೊಂಡು ಶೋಧಿಸ್ಕೊಂಡು, ಪ್ರತಿನಿತ್ಯ 2 ಗ್ಲಾಸ್ ನೀರನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೆ ಆದರೆ, 1 ಗ್ಲಾಸ್ನಷ್ಟು ನೀವು ಬಾಯ್ಲ್ ಮಾಡಿ ಆ ನೀರನ್ನು ಹಾಗಲಕಾಯಿ ಹಾಗೂ ಕರಿಬೇವು ಅರಿಶಿನ ಇದನ್ನು ನೀವು ಪ್ರತಿನಿತ್ಯ ನೀವು ಬೆಳಗ್ಗೆ ಒಂದು ಬಾರಿ, ಸಂಜೆ ಒಂದು ಬಾರಿ ತಗೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆ ಈ ಥರ ಆಹಾರಗಳನ್ನ ತಗೊಂಡಾಗ ಸಡನ್ನಾಗಿ ನಿಮಗೆ ಚೇಂಜಸ್ ಬಾಡಿಯಲ್ಲಿ ಕಾಣಿಸ್ತಾ ಇದೆ ಅನ್ನೋದಾದರೆ, ಕಹಿ ಜೀರಿಗೆ ಅಂತ ಹೇಳ್ತೇವೆ, ಕಾಡು ಜೀರಿಗೆ ಅಂತ ಹೇಳ್ತೇವೆ, ಕಾಡು ಜೀರಿಗೆಯನ್ನು ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತಗೊಂಡು ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು. ಹಾಗೆ ಮಲಗುವ ಮುನ್ನ ಕಾಡು ಜೀರಿಗೆ, ಕಹಿ ಜೀರಿಗೆ ಅಂತ ಹೇಳ್ತೇವಲ್ಲ, ಅದನ್ನ ತಿಂದುಬಿಟ್ಟು ಮಜ್ಜಿಗೆಯನ್ನು ಕುಡಿಯುವಂಥದ್ದು. ಈ ಥರ ನೀವು 1 ವೀಕ್ ಮಾಡಿದ್ದೆ ಆದರೆ, ಈ ಥರ ಫುಡ್ ಅಲರ್ಜೀಸಿಂದ ಆಗುವಂತಹ ಕಾಣಿಸುವಂತಹ ಸಿಂಪ್ಟಮ್ಸ್ಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು. ವೀಕ್ಷಕರೇ, ಗೊತ್ತಾಯ್ತಲ್ಲ, ಅಲರ್ಜೀಸ್ ಹೀಗೆ ಫುಡ್ ಅಲರ್ಜೀಸ್ ಆಗ್ತಾ ಇದೆ, ಆ ಥರ ಟೈಮಲ್ಲಿ ನಾವು ಮನೆಯಲ್ಲಿ ಮನೆಮದ್ದುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಇದರಿಂದ ಹೊರಗೆ ಬರ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರೇ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.